ಅಭಿಷೇಕ್ ಅಂಬರೀಶ್ ಮತ್ತೆ ಅವಿಭಾ ಬೀಗರ ಔತಣ ಕೂಟದಲ್ಲಿ ಬೋರಿ ಭೋಜನವನ್ನ ಒಂದು ಕಡೆ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಒಂದು ಓರಿ ಆ ಒಂದು ನೂತನ ದಂಪತಿಗೆ ವಿಶೇಷವಾದಂತಹ ಏನು ವಿಶನ್ನ ಮಾಡ್ತಾ ಇರತಕ್ಕಂತದ್ದು ಮದುವೆಯ ಶುಭಾಶಯಗಳನ್ನು ಆ ಒಂದು ಓರಿ ಕೋರ್ತಾ ಇದೆ ಆ ಒಂದು ದೃಶ್ಯಾವಳಿಯನ್ನು ಕೊಡ್ತಾರೆ ನಾನು ಒಂದು ಓರಿಯ ಮುಂದೆ ಇದ್ದೇನೆ ಮೇಲ್ಭಾಗದಲ್ಲಿ ವಿಶೇಷ ಹೂವಿನ ಅಲಂಕಾರದಲ್ಲಿ ಅಂಬರೀಶ್ ಮತ್ತೆ ಸುಮಲತಾ ಅಂಬರೀಶ್ ಅವರ ಫೋಟೋವನ್ನ ಕೂಡ ಅಲ್ಲಿ ಹಾಕಲಾಗಿದೆ ಅಂಬರೀಶ್ ಅವರ ಭಾವಚಿತ್ರದ ಮುಂಭಾಗದಲ್ಲಿ ಈ ಓರಿ ಸಾಕಷ್ಟು ಕನ್ನಡ ಸೆಳೆತಾ ಇರತಕ್ಕಂತದ್ದು ಇಲ್ಲಿ ಬರತಕ್ಕಂತ ಬೀಗರ ಔತಣಕ್ಕೆ ಬರತಕ್ಕಂತ ಜನರನ್ನ ವಿಶೇಷವಾಗಿ ಆಕರ್ಷಣೆ ಮಾಡುತ್ತಾ ಇದೆ ಈ ಓರಿ ಚೀರ್ನಳ್ಳಿಯ ಮಂಡ್ಯ ಜಿಲ್ಲೆಯ ಚೀರ್ನಳ್ಳಿ ಗ್ರಾಮದ ತೇಜುಗೌಡ ಅವರಿಗೆ ಸೇರತಕ್ಕಂತ ಓರಿ ಇದಾಗಿರತಕ್ಕಂತದ್ದು ಓರಿಯ ಮೇಲ್ಭಾಗದ ಬಣ್ಣವನ್ನ ನೀವು ಗಮನಿಸಬಹುದು ಅಭಿಷೇಕ್ ಅಂಬರೀಶ್ ಮತ್ತೆ ಅವಿವಾ ಇಬ್ಬರ ಭಾವಚಿತ್ರವನ್ನ ಸುಂದರವಾಗಿ ಬಿಡಿಸುವ ಮೂಲಕ ಅಲ್ಲಿ ಓರಿ ಆ ಇನ್ನೋ ಮತ್ತೊಂದು ಬದಿಯಲ್ಲಿ ಅಭಿಷೇಕ್ ಅಂಬರೀಶ್ ಮತ್ತೆ ಅವಿವಾ ಇಬ್ಬರ ವಿವಾಹ ಮಹೋತ್ಸವದ ಶುಭಾಶಯವನ್ನ ಈ ಒಂದು ಓರಿ ಕೋರ್ತಾ ಇದೆ ಆ ಮೂಲಕವಾಗಿ ಒಂದು ಕಡೆ ಅಂಬರೀಶ್ ಅಭಿಷೇಕ್ ಅಂಬರೀಶ್ ಅವರ ಬೀಗರ ಔತಣ ಮಂಡ್ಯದಲ್ಲಿ ಅತಿ ದೊಡ್ಡದಾಗಿ ನಡೀತಾ ಇದೆ ಅದು ಒಂದು ಕಡೆ ಕಣ್ಮನ ಸೆಳೀತದೆ ಅಲ್ಲಿ ಒಂದು ಕಡೆ ಬೋರಿ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ರೆ ಮತ್ತೊಂದು ಕಡೆ ಇಲ್ಲಿ ಈ ಒಂದು ಓರಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡುವ ಮೂಲಕ ಇಲ್ಲಿ ಕಣ್ಮನೆ ಸೆಳೆತಿರತಕ್ಕಂತದ್ದು ಈ ಓರಿ ಮಾಲೀಕ ನನ್ನೊಟ್ಟಿಗೆ ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಬ್ರದರ್ ಈಗ ಏನು ಉದ್ದೇಶ ಇದನ್ನು ಮಾಡಿರೋದು ಅಣ್ಣ ಇವತ್ತು ಅಂಬರೀಶ್ ಅವ್ರದ್ದು ಅಂಬರೀಶ್ ಅವರ ಅಭಿಮಾನಿಗೋಸ್ಕರ ಅವ್ರ ಮಗನ ಮೇಲೆ ಇಟ್ಟಿರೋ ಅಭಿಮಾನಕ್ಕೋಸ್ಕರ ಇವತ್ತು ಬಿಗ್ ರೂಟಕ್ಕೆ ಈ ಥರ ಬರ್ಸ್ಕೊಂಡು ಇಟ್ಕೊಂಡ್ಬಂದಿದ್ದೀವಿ ಸರ್ ಹೌದು ಸರ್ ಹಾಗೆ ಮಾಡಿಸಿರೋದ ಇದನ್ನ ಬಿಗ್ರು ಕುಟುಂಬಕ್ಕೋಸ್ಕರನೇ ಈ ಥರ ಹೂವಿನ ಅಲಂಕಾರ ಮತ್ತು ಫೋಟೋ ಎಲ್ಲ ಬರ್ಸ್ಕೊಂಡು ಇಟ್ಕೊಂಡ್ಬಂದಿದ್ದೀವಿ ಸರ್ ಹೌದು ಸರ್ ಈಗ ಎಷ್ಟು ವರ್ಷದಿಂದ ಈ ನೀವು ಅಭಿಮಾನಿ ಅಂತ ಸುಮಾರು ವರ್ಷದಿಂದ ಅಭಿಮಾನಿ ಫೋಟೋ ಬರೆಸ್ತಾ ಇರೋದು ಈಗಂದ ಮೂರು ವರ್ಷ ಒಂದು ವರ್ಷದಿಂದ ಸರ್ ಹೌದು ಸರ್ ಖುಷಿ ಆಗುತ್ತೆ ಸರ್ ಕಡೆ ಅಭಿಷೇಕ್ ಅಂಬರೀಶ್ ಅವರ ಭಾವಚಿತ್ರದ ಫೋಟೋ ತಗೋತಾರೆ ನೀವು ಒಂದು ಕಡೆ ಓರಿನ ಇಟ್ಕೊಂಡಿದ್ದೀರಿ ಎಲ್ಲ ಜನ ಓರಿನ ನೋಡ್ತಾ ಇದಾರೆ ಇದು ಬೇಕು ಅಂತ ಮಾಡಿದ್ದ ಹೆಂಗೆ ಯಾವ ತರ ಅಭಿಮಾನಕ್ಕೋಸ್ಕರ ಮಾಡಿದ್ರು ಸರ್ ನಾವೇನು ಬೇಕು ಅಂತ ಏನು ಮಾಡಿಲ್ಲ ನಾವು ಹೋದ ವರ್ಷ ಸಂಕ್ರಾಂತಿ ಹಬ್ಬದಲ್ಲೂ ಮಾಡಿದ್ದೋ ಮತ್ತೆ ಇವಾಗ 71ನೇ ವರ್ಷ ಬರ್ತ್ಡೇಗೂ ಸಹ ಬರ್ಸಿದೆ ಈಗಲೂ ಬರ್ಸಿದೀವಿ ಸರ್ ಹೌದು ಸರ್ ಇದು ಓರಿ ಮಾಲೀಕ ಆಗಿರ್ತಕ್ಕಂಥ ತೇಜಸ್ ಗೌಡ ಅವರ ಮಾತು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿವಿ ಮಂಡ್ಯ